ಮೇಡಮ್ ಒನ್ ಪರ್ಸೆಂಟ್ ಎನಿ ಟೈಮ್ ಅದು ಇದರಲ್ಲೇ ಅಲ್ಲಮ್ಮ ಎಲ್ಲದರಲ್ಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಆಗಿ ಮಾಡಿದಾನೆ ಯಾಕೆಂತಂದ್ರೆ ಫೈಟ್ ಡಾನ್ಸ್ ಡೈಲಾಗ್ ಹೇಳ್ಬೇಕಾದ ಅವಶ್ಯಕತೆನೆ ಇಲ್ಲ ಹೆಸರಲ್ಲೇ ಇದೆ ಟಾಕಿಂಗ್ ಸ್ಟಾರ್ ಅಂತ ಅದೇ ಯಾಕೆಂದ್ರೆ ಐ ಲವ್ ಕಾಮಿಡಿ ಕಾಮಿಡಿ ಅಂದ್ರೆ ನನಗೆ ಬಹಳ ಇಷ್ಟ ಅದರಲ್ಲೂ ಇವನು ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ ಒಂದು ಮಾತು ಮಾತಾಡಿದ್ರೆ ನಗಬೇಕು ಆ ನಗು ನಿಲ್ಲೋ ಅಷ್ಟರಲ್ಲಿ ಬೇರೆ ಮಾತು ಮಾಡ್ಬೇಕು ಆ ಥರ ಈ ಚಿತ್ರ ಈ ಥರ ಇರಬೇಕು ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ತೆಗೆದಿದ್ದಾರೆ ಯಾಕೆಂದರೆ ಫಸ್ಟಿಂದ ಹಿಡಿದು ಕೊನೆಯವರೆಗೂ ನಗು 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 ಅಂತ ಹೊಟ್ಟೆ ತುಂಬಿಕೊಂಡು ಮನೆಗೆ ಹೋಗಬೇಕು ಇದು ಯೋಚನೆ ಮಾಡ್ತಾನೆ ಹೋಗಬೇಕು ಸೊ ಟಾಕಿಂಗ್ ಸ್ಟಾರ್ ಹೀರೋ ಆಗಿರೋದು ನೋಡಿ ಎಷ್ಟು ಖುಷಿ ಆಗ್ತಾ ಇದೆ ಅಮ್ಮ ನಿಮಗೆ ನನಗೆ ಟಾಕಿಂಗ್ ಸ್ಟಾರ್ ಹೀರೋ ಆಗಿರೋದು ನೋಡಿ ತೆರೆ ಮೇಲೆ ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ ಅದೇ ಹೇಳಿದ್ನಲ್ಲಪ್ಪ ನನಗಿಂತ ಖುಷಿ ಪಡೋರು ಯಾರು ಇಲ್ಲ ಅಂತ ನಾನು ಹೇಳ್ತೀನಿ ಯಾಕೆಂತಂದರೆ ಅವನು ಹೀರೋ ಆಗಿ ನೋಡಬೇಕು ಅಂತ ಯಾವಾಗಿಂದನೂ ನಾನು ಹೇಳ್ತಾ ಇದ್ದೆ ನೀನು ಹೀರೋ ಆಗಿ ಬರಬೇಕು ಬರಬೇಕು ಅಂತ ಯಾಕಂದರೆ ನನ್ನ ಮಗ ಕೂಡ ಮಗನೂ ಹೌದು ಹಾಗೆ ನನ್ನ ಬಾಯ್ ಫ್ರೆಂಡು ಹೌದು ಸೊ ಅಂತೂ ನಿಮ್ಮ ಮಗ ನಿಮ್ಮ ಬಾಯ್ ಫ್ರೆಂಡ್ ಆನ್ ಸ್ಕ್ರೀನ್ ಬಂದರು ಹಾಗಾಗಿ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ಗಿರ್ಜಾ ಮಾಮಿ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ರಾಧಾ ಅವಿನಾಶ್ ಎಲ್ರು ಒಬ್ರು ಒಬ್ರು ಅಂತಲ್ಲಪ್ಪ ಹೆಸರು ಹೇಳ್ಕೊಂಡು ಹೋದ್ರೆ ಉದ್ದ ಆಗುತ್ತೆ ನನಗೆ ಜ್ಞಾಪಕನೂ ಬರಲ್ಲ ಹಾಯ್ ನಾಗರಾಜ್ ಯಾವ ಹಾಡು ತುಂಬಾ ಇಷ್ಟ ಆಯ್ತು ನಿಮ್ಗೆ ಯಾವ ಹಾಡು ತುಂಬಾ ಹಾಡು ಎಲ್ಲ ನನಗೆ ಇಷ್ಟ ಆಯ್ತು ಎಲ್ಲಿದ್ದೆ ಇಲ್ಲಿ ತನಕ ಅನ್ನೋದು ಇನ್ನೂ ತುಂಬಾ ಇಷ್ಟ ಆಯ್ತು ಯಾಕೆಂತಂದ್ರೆ ಅದು ಲೋಕೇಶ್ ಅವರು ಹಾಡ್ತಾ ಇದ್ರು ಆ ಹಾಡನ್ನ ನಾನು ಯಾವಾಗ್ಲೂ ಅವ್ರನ್ನ ಕೇಳಿ ಹಾಡು ಹಾಡಿಸ್ಕೋತಾ ಇದ್ದೆ ಹಾಗಾಗಿ ಆ ಹಾಡನ್ನ ಇವರು ಪಿಕ್ಚರೈಸ್ ಮಾಡಿದ್ದಾರೆ ಸೂಪರ್ ಆಗಿದೆ ಲೊಕೇಶನ್ಸ್ ಅಂತೂ ಸೂಪರ್ ಆಗಿದೆ ನಾನು ಇನ್ನು ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಅಷ್ಟು ಖುಷಿ ಆಗ್ತಾ ಇದೆ ಮೀಡಿಯಾದವ್ರಿಗೆಲ್ಲ ನನ್ನ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ಇಂಥ ಸಿನಿಮಾಗಳಿಗೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಇರಬೇಕು ನಿಮ್ಮೆಲ್ಲರ ಪ್ರೋತ್ಸಾಹ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಹಾಗಾಗಿ ನೀವು ಪ್ರೋತ್ಸಾಹ ಮಾಡಿ ದೊಡ್ಡ ಮನಸ್ಸು ಮಾಡಿ ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಾ ಪ್ರೋತ್ಸಾಹ ಕೊಡಿ ಇಂಥ ಚಿತ್ರಗಳು ಚೆನ್ನಾಗಾಗಬೇಕು 100 ಡೇಸ್ ಆಗಬೇಕು ಶೀಲ್ಡ್ ತಗೋಬೇಕು ಆವಾಗ ನೀವೆಲ್ಲರೂ ಬಂದು ಇದೇ ಥರ ಫೋಟೋ ತಗೋಬೇಕು ಬೆಸ್ಟ್ ಸಿನಿಮಾ ಅಂತವಾ ಆಗಲಿ ಅಮ್ಮ ಹಾಂ ಅದೇ ಒಟ್ಟಲ್ಲಿ ಬೆಸ್ಟ್ ಸಿನಿಮಾ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್